ನಮಸ್ಕಾರ ಪ್ರಶ್ನೆ ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್ ಮಾತಾಡ್ತಾ ಇದ್ದೀನಿ ನಾನು ಮೊನ್ನೆ ಒಂದು ವಿಡಿಯೋನ ಮಾಡಿದೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹತ್ತತ್ರ ಒನ್ ಮಿಲಿಯನ್ ವ್ಯೂಸ್ ಆಗ್ತಾಯಿತ್ತು ಅಷ್ಟರಲ್ಲೇ ರಿಪೋರ್ಟ್ ಆಗಿ ಅದನ್ನು ತೆಗೆದರು ಚಿಂತೆ ಇಲ್ಲ ಬರೀ ಫೇಸ್ಬುಕ್ಕಿಂದ ತೆಗೆದಿದ್ದಾರೆ ಹರೀಶ್ನ ತಲೆಯಿಂದ ವಿಚಾರಗಳನ್ನ ತೆಗೆಯದಕ್ಕಾಗೋದಿಲ್ಲ ಅಲ್ವಾ ನಾನು ಕೋಮುವಾದಿ ಆಗಲಾರೆ ಅದು ಸ್ಪಷ್ಟ ಯಾವತ್ತೇ ಆಗಲಿ ನಾನು ಕೋಮುವಾದಿ ಆಗಲಾರೆ ಹಾಗೆ ಯಾವುದೇ ಧರ್ಮವನ್ನು ನಾನು ವಿರೋಧಿಸೋದಿಲ್ಲ ಇದೂ ಸ್ಪಷ್ಟ ಯಾವುದೇ ಧರ್ಮವನ್ನು ನಾನು ವಿರೋಧಿಸೋದಿಲ್ಲ ನಾನು ಕೊನೆಯ ತನಕ ಜಾತ್ಯಾತೀತವಾದಿಯಾಗೇ ಇರ್ತೀನಿ ಇದ್ದೀನಿ ಇರ್ತೀನಿ ಯಾರು ಸಾವಿರ ಜನ ಸಾವಿರ ಹೇಳ್ಬೋದು ನಾನು ಅದೇ ರೀತಿ ಇರ್ತೀನಿ ಮತ್ತು ಜಾತ್ಯಾತೀತದ ಅರ್ಥ ಗೊತ್ತಿಲ್ಲದೆ ಇರುವಂಥವರು ಬಂದು ಕೆಲವರು ಅಯೋಗ್ಯರು ಮಾತಾಡ್ತಾರೆ ನಾನು ಅದನ್ನು ಮಾತಾಡ್ತಾ ಹೇಳ್ತೀನಿ ಈಗ ನಾನು ಆ ರೀತಿ ಬದುಕ್ತೀನಿ ಕನ್ನಡ ಕನ್ನಡಿಗ ಕರ್ನಾಟಕಕ್ಕೆ ನಾನು ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ ನನಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂಥೇಳಿ ಇವ್ರು ಯಾರು ನನಗೆ ಹೇಳಿಕೊಡ್ಬೇಕಾಗಿಲ್ಲ ಇವ್ರು ಯಾರು ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗಿಲ್ಲ ಮತ್ತು ಹರೀಶ್ ಇಷ್ಟು ವರ್ಷ ಹೋರಾಟ ಮಾಡಿದ್ದು ಇವ್ರು ಯಾರ ಮಾರ್ಗದರ್ಶನದಿಂದಲೂ ಅಲ್ಲ ಹರೀಶ್ ಹೋರಾಟ ಇಷ್ಟು ದಿವಸ ಮಾಡಿದ್ದಂಥದ್ದು ಬಸವ ಬುದ್ಧ ಕುವೆಂಪು ವಿಚಾರಧಾರೆಗಳ ಮೇಲೆ ನನ್ನ ಹೋರಾಟಗಳನ್ನ ರೂಪಿಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕನ್ನಡ ಕನ್ನಡಿಗ ಕರ್ನಾಟಕದ ಕಾನ್ಸೆಪ್ಟನ್ನು ಪ್ರಾದೇಶಿಕತೆ ವಿಚಾರಗಳನ್ನ ಇಟ್ಕೊಂಡು ನಾನು ಈ ನಾಡಿನಲ್ಲಿ ಹೋರಾಟಕ್ಕೆ ಬಂದಿದ್ದೀನಿ ಮತ್ತು ಒಂದು ತಿಳ್ಕೊಬೇಕು ಎಲ್ಲ ನಾನು ನೋಡ್ತಾ ಇದ್ದೆ ಇವರು ಹಾರಾಟ ಚೀರಾಟ ಎಲ್ಲ ನೋಡ್ತಾ ಇದ್ದೆ ಇಷ್ಟು ದಿವಸ ಗಮನಿಸಿ ಸ್ನೇಹಿತರೆ ನಿನ್ನೆಯಿಂದ ನಾನು ಆ ವೀಡಿಯೋ ಬಂದಾಗೆ ಹಿಂದಿನ ವಿಡಿಯೋಗಳು ಮತ್ತು ಪೋಸ್ಟ್ಗಳೆಲ್ಲ ಗಮನಿಸಿ ಒಬ್ಬ ಮುಸಲ್ಮಾನರು ಕೂಡ ಅಂದರೆ ಕೋಮುವಾದಿ ಮುಸಲ್ಮಾನರು ಹೇಳ್ತಾ ಇದ್ದೀನಿ ಬೇರೆ ಮುಸಲ್ಮಾನರೆಲ್ಲ ಬಂದಿದ್ದಾರೆ ಮಾತಾಡಿದ್ದಾರೆ ಈ ಕೋಮುವಾದಿ ಮುಸಲ್ಮಾನರುಗಳು ನಿನ್ನೆಯಿಂದ ಮಾತಾಡ್ತಾ ಇದ್ದಾರಲ್ಲ ಅವ್ರು ಯಾರೂ ಇರಲಿಲ್ಲ ನನ್ನ ಪೇಜ್ನಲ್ಲಿ ಒಬ್ಬರು ಒಂದು ಕಮೆಂಟ್ಗಳು ಹಾಕಿಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಬನ್ನಿ ಒಂದು ವಾರದ್ದು ಹದಿನೈದು ಬರೀ ಚೆಕ್ ಮಾಡಿ ಗೊತ್ತಾಗುತ್ತೆ ಆದರೆ ಯಾವತ್ತೂ ನೆನ್ನೆ ಇವರ ಬಣ್ಣಗಳನ್ನು ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡಿಬಿಟ್ಟೆ ಇವರಿಗೆ ಉರಿ ಸ್ಟಾರ್ಟ್ ಆಗ್ಬಿಡ್ತು ಅರೆ ಒಂದು ಸ್ಪಷ್ಟಪಡಿಸ್ತೀನಿ ನಾನು ಈ ನಾಡಿನ ಮುಸಲ್ಮಾನರ ಪರ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಈ ನಾಡಿನ ಮುಸಲ್ಮಾನರ ವಿರುದ್ಧ ಮಾತಾಡಲ್ಲ ಅವರ ಪಾಪದ ಜನ ರೀ ಅಮಾಯಕ ಜನ ನಿಜಕ್ಕೂ ಅವರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಅವರ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಯ ಪರವಾಗಿ ಹರಿಸಿದ್ದೀನಿ ನಿಮ್ಮ ಯಾರ ಕೈಯಲ್ಲೂ ನಾನು ಹೇಳಿಸ್ಕೊಬೇಕಾಗಿಲ್ಲ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀನಿ ಇನ್ನು ಮುಂದೆನೂ ಕೂಡ ಹೋರಾಟ ಮಾಡ್ತೀನಿ ಇದು ನನ್ನ ಮಾತು ಮೊದಲನೇ ಮಾತು ಸುಮ್ಮನೆ ನೀವು ಏನೇನೋ ವಿರೋಧಿಸ್ಬೇಕು ಹರೀಶನ್ನ ಅಂತ ಹೇಳ್ಕೊಂಡು ಕತೆ ಪುರಾಣ ಕತೆಗಳನ್ನ ಕಟ್ಕೊಂಡು ಇಡೀ ಮುಸಲ್ಮಾನರ ಸಮುದಾಯವನ್ನು ಹರೀಶ್ ಬೈದ್ಬಿಟ್ಟ ಅಂತೇಳಿ ಹರೀಶು ಹರೀಶ್ ಮಾತಾಡಿದ ಇಡೀ ಮುಸಲ್ಮಾನರ ವಿರುದ್ಧ ಅನ್ನುವಂಥ ಬಣ್ಣ ಕಟ್ತೀರಲ್ಲ ಇದನ್ನು ಕೇಳುವಂಥ ಅಯೋಗ್ಯರಲ್ಲ ಮುಸಲ್ಮಾನರು ಪ್ರಬುದ್ಧರಿದ್ದಾರೆ ಮುಸಲ್ಮಾನರು ವಿದ್ಯಾವಂತರು ಇದ್ದಾರೆ ಆಗಿನ ಕಾಲ ಹೋಯ್ತು ನೀವು ಆ ಮುಸಲ್ಮಾನರುಗಳನ್ನು ಇವತ್ತು ಕರ್ಕೊಂಡು ಹೋಗಿ ನೀವು ಕೋಮುವಾದವನ್ನು ಮಾಡಲಿ ಹೊರಟಿದ್ದೀರಿ ಅಷ್ಟೇ ಆದರೆ ಅವರು ಯಾವತ್ತೂ ಕೂಡ ನಿಮಗೆ ಒಲಿಯೋದಿಲ್ಲ ಮತ್ತೆ ನಿಮ್ಮ ಏನು ಇಸ್ಲಾಂ ರಾಷ್ಟ್ರದ ಕನಸಿದೆಯಲ್ಲ ನಿಮ್ಮ ಇಸ್ಲಾಂ ರಾಷ್ಟ್ರದ ಕನಸು ಕೋಮುವಾದಿ ಮುಸಲ್ಮಾನರೇ ನಿಮ್ಮ ಇಸ್ಲಾಂ ರಾಷ್ಟ್ರದ ಕನಸು ಯಾವತ್ತೂ ನೆರವೇರೋದಿಲ್ಲ ಬರೆದಿಟ್ಕೊಳ್ಳಿ ಇದು ಜಾತ್ಯಾತೀತ ತತ್ವಗಳ ಆಧಾರದ ಮೇಲೆ ಹುಟ್ಟಿದಂಥ ದೇಶ ಹಾಗಾಗಿ ಅದು ಅದು ಹಿಂದೂ ಧರ್ಮದ ಮಾತಾಡೋರಾಗ್ಬೋದು ಅಥವಾ ಮುಸಲ್ಮಾನರ ಧರ್ಮದ ಮಾತಾಡೋದು ಹಿಂದೂ ರಾಷ್ಟ್ರವೂ ಮಾಡಲಿಕ್ಕಾಗಲ್ಲ ಮುಸಲ್ಮಾ ಇಸ್ಲಾಂ ರಾಷ್ಟ್ರವೂ ಮಾಡಲಿಕ್ಕಾಗಲ್ಲ ಈ ದೇಶಕ್ಕೆ ತನ್ನದೇ ಆದಂಥ ನೆಲೆಗಟ್ಟಿದೆ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಗಿದ್ದಾವೆ ವಿವಿಧತೆಯಲ್ಲಿ ಏಕತೆಯಿಂದ ಬದುಕ್ತಾ ಇದ್ವಿ ಈ ಥರದ ರಚನೆಯಾಗಿರುವಂಥ ದೇಶ ನಮ್ಮದು ಯಾವುದೋ ಖಾಲಿ ಪಲಾವ್ ದೇಶ ಅಲ್ಲ ನಮ್ಮದು ಇದನ್ನು ತಿಳ್ಕೊಳ್ಳಿ ಹಾಗಾಗಿ ಇದನ್ನು ನೋಡ್ತಾ ಇರುವಂಥ ಮುಸಲ್ಮಾನ್ ಬಾಂಧವರೇ ನಾನು ಯಾವತ್ತೂ ನಿಮ್ಮ ವಿರುದ್ಧ ಮಾತಾಡೋಲ್ಲ ಹರೀಶ್ ನಿಮ್ಮ ಪರ ಇದ್ದೀನಿ ಮತ್ತೆ ಇಷ್ಟು ವರ್ಷಗಳು ಕೂಡ ಯಾರು ಕೂಡ ನಿಮ್ಮ ಏ ಹರೀಶ್ ನಮ್ಮ ನಮ್ಮ ಪರ ಬಂದು ಹೋರಾಟ ಮಾಡಿ ಅಂತ ನೀವು ಕರೆದಿಲ್ಲ ನಾನು ಸ್ವಯಂ ಪ್ರೇರಿತವಾಗಿ ನಿಮ್ಮ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತೀನಿ ಮುಂದೇನೂ ಮಾಡ್ತೀನಿ ಅದು ಸಾಮಾನ್ಯ ಮುಸಲ್ಮಾನರ ಪರ ಈಗ ಈ ಕೋಮುವಾದಿ ಮುಸಲ್ಮಾನರನ್ನು ಬರೋಣ ಯಾರಪ್ಪ ಸಾಮಾನ್ಯ ಮುಸಲ್ಮಾನರು ಕೋಮುವಾದಿ ಮುಸಲ್ಮಾನರು ಈಗ ಇಷ್ಟುದ್ದ ಉದ್ದುದ್ದ ಭಾಷಣವನ್ನು ಬಿಗಿತಾ ಇದ್ರಲ್ಲ ಆರ್ ಎಸ್ ಎಸ್ಸಿನ ಚೇಲಾಗಳು ಸಂಘ ಪರಿವಾರದ ಕೋತಿಗಳು ಬಂದು ಇದೇ ಹಿಂದೂ ಧರ್ಮದ ಮರ್ಯಾದೆಯನ್ನು ಕರಿ ಕಳೀತಾ ಇದ್ರು ಕೆಟ್ಟ ಕೆಟ್ಟದ ಕಮೆಂಟ್ಗಳನ್ನು ಹಾಕ್ತಾ ಇದ್ರು ಇವರಿಗೆ ಸಭ್ಯತೆ ಇಲ್ಲ ಸಂಸ್ಕೃತಿ ಇಲ್ಲ ಅಂತ ಅವರಿಗೆ ಬುದ್ಧಿ ಹೇಳ್ತಿದ್ರಲ್ಲಪ್ಪ ಕೆಲವರು ನಾನು ಐ ಡಿಗಳನ್ನ ಚೆಕ್ ಮಾಡ್ದಲ್ಲ ಒರಿಜಿನಲ್ ಐ ಡಿಗಳು ಕೆಲವರು ಇದ್ದಾರೆ ಬಡ್ಡಿ ಮಕ್ಕಳ ಹೊಟ್ಟೆಗೆ ನೀವೇನು ಕಸ ತಿಂತಿರೇನೋ ಯಾವ ಪುಸ್ತಕ ಓದ್ತಿರೋ ಬದ್ನೆಕಾಯಿ ನೀವು ಸೂಳೆ ಮಗನೇ ನೀ ಒಂದು ಬಿಟ್ಟರೆ ನನ್ನ ತಾಯಿ ಸೂಳೆ ಆಗೋದಿಲ್ಲ ನಿನ್ನ ತಾಯಿನೂ ನಿನ್ಗೂ ತಾಯಿ ನಿನ್ನ ತಾಯಿನ ನಾನು ಆ ರೀತಿ ಕರೆಯೋದಿಲ್ಲ ಬರುವ ಮಾತುಗಳ ಏನು ಗುಲಾಮ ನಮ್ಮನ್ನ ಗುಲಾಮ್ರ ಥರ ನೋಡಿದವರು ವರ್ಷ ಇದ್ದಾರೆ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಾಗಿಂದ ಗುಲಾಮಗಿರಿ ಹೋಗಿದೆ ಬಿಡಿ ಅದು ಬೇರೆ ಮಾತು ನಿಮ್ಮ ಬರುವಂಥ ಕಮೆಂಟ್ಗಳು ಯಾವ ಥರದ್ದು ಬುಳಿ ಮಗನೇ ನಿಮಗೂ ಈ ಅಂಧ ಭಕ್ತರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಸ್ನೇಹಿತರೆ ನಾನು ಮೊನ್ನೆ ಮಾತಾಡಿದಂಥದ್ದು ಕೇವಲ ಆವತ್ತು ಸಂಘಟನೆ ಕರೆ ಕೊಟ್ಟಿದ್ರಲ್ಲ ಕಣ್ಣು ಕಾಣಿಸದೇ ಇರುವಂಥ ಸಂಘಟನೆಗಳು ಕೆಲವು ಅವ್ರ ಹೆಸರೇ ಕೇಳದೇ ಇರುವಂಥ ಸಂಘಟನೆಗಳ ಕೆಲವು ಯಾವುದು ಮುಸಲ್ಮಾನರ ಹೆಸರುಗಳನ್ನ ಹೇಳ್ಕೊಂಡು ಸಂಘಟನೆಗಳು ಕಟ್ಕೊಂಡಿದ್ದೀರಲ್ಲ ಅವರ ವಿರುದ್ಧ ಮಾತನಾಡಿದ ಮಾತುಗಳನ್ನು ನಾನು ಇದು ಸ್ಪಷ್ಟಪಡಿಸ್ತಾ ಇದ್ದೀನಿ ಯಾವುದೇ ಸಾಮಾನ್ಯ ಮುಸಲ್ಮಾನರ ವಿರುದ್ಧ ಮಾತಾಡೋದು ನನಗೇನು ತಲೆ ಕೆಟ್ಟಿದೀನ್ರಿ ನಾನೇನು ಅಯೋಗ್ಯನಾ ನಾನೇನು ತಲೆ ಕೆಟ್ಟಿದ್ಯಾ ನಿಮ್ತಾ ನಿಮ್ಮ ರೀತಿ ಇಲ್ಲ ನಾನು ಮಾತಾಡಲ್ಲ ಮಾತಾಡೋದು ಇಲ್ಲ ಶೋಷಿತರ ಪರ ಜೀವದ ಪರ ಮಾತಾಡ್ತೀನಿ ಮಾತಾ ಮುಂದೇನು ಮಾತಾಡ್ತೀನಿ ಹಿಂದೆನೂ ಮಾತಾಡಿದ್ದೀನಿ ನಾನು ಮಾತಾಡೋದು ನಾನು ಮಾತಾಡಿದ್ದು ಮೊನ್ನೆ ಸ್ನೇಹಿತರೆ ಯಾರು ಈ ಕೋಮುವಾದಿ ಮುಸಲ್ಮಾನರು ಅಂತ ಏನು ಹೇಳ್ತಾರೆ ಪಿ ಎಫ್ ಐ ಎಸ್ ಡಿ ಪಿ ಐ ಸಂಘಟನೆ ಆ ಅವರು ಬೆಂಬಲವನ್ನ ಕೊಟ್ಟಿದ್ರು ಸಂಘಟನೆಗೆ ಬಂದು ಕರೆಯನ್ನ ಕೊಟ್ಟಿದ್ರು ಇವರು ಮಾಡುವಂಥ ಅಹಿತಕರ ಘಟನೆಗಳು ಏನೇನು ಅಂತ ನಿಮಗೆ ಗೊತ್ತಿದೆ ಇವರೇನು ಕಮ್ಮಿ ಅಂತ ಅಂದ್ಕೊಂಡಿದ್ದೀರಾ ಇವರು ಕಮ್ಮಿ ಜನ ಅಲ್ಲ ಇವರ ಇತಿಹಾಸಗಳು ನಿಮ್ಗೆ ಗೊತ್ತಿರಬೇಕು ಈ ಪಿ ಎಫ್ ಐ ಹೇಗೆ ಉಟ್ಕೊಂತು ಅನ್ನೋದು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರಬೇಕು ಸಿಮಿ ಎನ್ನುವಂಥ ಉಗ್ರ ಸಂಘಟನೆ ಇದೆ ಸಿಮಿ ಎನ್ನುವಂಥ ಬ್ಯಾನ್ ಆಗಿರುವಂಥ ಒಂದು ಉಗ್ರ ಸಂಘಟನೆ ಇದೆ ಆ ಉಗ್ರ ಸಂಘಟನೆಯಲ್ಲಿ ಇದ್ದಂಥ ಕೆಲವರು ಏನು ಈ ಕೆ ಎಫ್ ಡಿ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ತಾರೆ ಕೆ ಎಫ್ ಡಿ ಅಂತ ಕೇಳಿದ್ದೀರಿ ನೀವು ಕೆ ಎಫ್ ಡಿ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ತಾರೆ ಅಲ್ಲಿ ಇರುವಂಥವರೇ ಕೆಲವರು ಬಂದು ಇಲ್ಲಿ ಆ ಸಂಘಟನೆಯನ್ನು ಕಟ್ತಾರೆ ಅದು ಇಡೀ ಭಾರತ ದೇಶದ ಪೂರ್ತಿ ಸಾಕಷ್ಟು ಕಡೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು ನಿಮಗೆ ಗಮನಿಸ ನೀವು ಗಮನಿಸಿದ್ದೀರಿ ಅಂತ ತಿಳ್ಕೊತೀರಿ ಇದೇ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಏನು ಆಗಿನ ಗೃಹ ಸಚಿವರಾದಂಥ ರವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಈ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಕೆ ಎಫ್ ಡಿಯನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಸೆಂಟ್ರಲ್ಗೆ ಪತ್ರವನ್ನು ಬರೀತಾರೆ ನಿಮ್ಗೆ ಗೊತ್ತಿರಬೇಕು ಆ ಸಂಘಟನೆ ಆ ಸಂಘಟನೆ ಏನಾಗುತ್ತೆ ನಂತರ ಕ್ರಮೇಣ ಅದು ಬ್ಯಾನ್ ಮಾಡುವ ಹಂತಕ್ಕೆ ಬಂದು ತಲುಪುತ್ತೆ ಬಂದು ತಲುಪುತ್ತೆ ಅದನ್ನು ಮನಗೊಂಡಂತ ಇವ್ರು ಮಾಡ್ತಾರೆ ಒಂದು ಸಂಚನ ಮಾಡ್ತಾರೆ ಕೆ ಎಫ್ ಡಿಯನ್ನ ಸ್ವಯಂ ಪ್ರೇರಿತರಾಗಿ ಅವರೇ ವಿಸರ್ಜನೆ ಮಾಡಿಬಿಡ್ತಾರೆ ಕೆ ಎಫ್ ಡಿಯನ್ನು ವಿಸರ್ಜನೆ ಮಾಡಿ ಆ ಕೆ ಎಫ್ ಡಿ ಅಲ್ಲಿ ಇದ್ದಂಥವ್ರೆ ಆ ಕೆ ಎಫ್ ಡಿ ಅಲ್ಲಿ ಇದ್ದಂಥವ್ರೆ ಪಿ ಎಫ್ ಐ ಸಂಘಟನೆಯನ್ನ ಕಟ್ತಾರೆ ಇವತ್ತೇನು ಪಿ ಎಫ್ ಐ ಸಂಘಟನೆ ಇದೆ ಆ ಪಿ ಎಫ್ ಐ ಸಂಘಟನೆನ ಕಟ್ತಾರೆ ಈಗಿರುವಂಥವ್ರು ಆಗ ಕಟ್ಟಿದಂಥವ್ರು ಇಲ್ಲದೆ ಇರಬಹುದು ಈಗ ಚೇಂಜ್ ಆಗಿರ್ಬೋದು ಆದರೆ ಮೂಲಸ ಕಟ್ದವರು ಬಹುತೇಕ ಅಲ್ಲಿಂದ ಬಂದಂಥವ್ರು ಇಲ್ಲಿ ಕಟ್ತಾರೆ ಪಿ ಎಫ್ ಐ ಏನಾಗುತ್ತೆ ಇದು ಎಸ್ ಡಿ ಏನು ಕೆ ಕೆ ಎಫ್ ಡಿ ಅನ್ನ ಬ್ಯಾನ್ ಮಾಡ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಪಿ ಎಫ್ ಐಗೆ ಶಿಫ್ಟ್ ಆಗ್ತಾರೆ ಇವರೆಲ್ಲರೂ ನಂತರ ಇದರ ಅಡಿಯಲ್ಲಿ ಒಂದು ಪಕ್ಷವನ್ನು ಹುಟ್ಟಾಕೊಂತಾರೆ ಒಂದು ಪಕ್ಷವನ್ನು ಹುಟ್ಟಾಕೊಂತಾರೆ ಅದೇ ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಪಾರ್ಟಿಯನ್ನು ಹುಟ್ಟಾಕೊಂತಾರೆ ಯಾಕೆ ಹುಟ್ಟಾಕೊಂತಾರೆ ಅಂದರೆ ಸಂಘಟನೆಗಳನ್ನ ಮಾಡಿಕೊಂಡ್ರೆ ಸಂಘಟನೆಗಳನ್ನ ಮಾಡಿಕೊಂಡ್ರೆ ಇವರ ಉಗ್ರ ಚಟುವಟಿಕೆಗಳು ಮಾಡ್ಕೊ ಮಾಡ್ಕೊಂಡು ಮಾಡ್ತಾ ಇರ್ತಾರಲ್ಲ ಯಾವಾಗ್ಲೂ ಏಕಾಏಕಿ ಬ್ಯಾನ್ ಮಾಡಬಹುದು ಒಂದು ಪಕ್ಷವಾಗಿ ರಿಜಿಸ್ಟರ್ ಆಗಿಬಿಟ್ರೆ ಅದು ಏಕಾಏಕಿ ಬ್ಯಾನ್ ಆಗ್ಲಿಕ್ಕಾಗಿಲ್ಲ ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ ಬ್ಯಾನ್ ಮಾಡೋದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವರು ಎಸ್ ಡಿ ಪಿ ಐ ಸ್ಥಾಪನೆ ಮಾಡ್ತಾರೆ ಈಗ ಗೊತ್ತಾಯ್ತಲ್ಲ ನಾವು ಯಾತಕ್ಕೋಸ್ಕರ ಪಿ ಎಫ್ ಐ ಎಸ್ ಡಿ ಪಿ ಐ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದು ಇದೇ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಇರುವಾಗ ಬಹುಶಃ ಎರಡು ಸಾವಿರದ ಹದಿನೇಳು ಅಂತ ಭಾವಿಸ್ತೀನಿ ನಾನು ಆಗ ಸಂಸದರುಗಳು ಬಿಜೆಪಿ ಸಂಸದರುಗಳು ಸಂಸತ್ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾರೆ ದೆಹಲಿಯಲ್ಲಿ ಇದೇ ಪಿ ಎಫ್ ಐ ಮತ್ತು ಕೆ ಎಫ್ ಡಿ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರತಿಭಟನೆಯನ್ನ ಮಾಡ್ತಾರೆ ಬಿಜೆಪಿಯವರು ಯಾತಕ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ವಿಷಯಕ್ಕೆ ಮತ್ತೆ ಬರ್ತೀನಿ ನಾನು ಸ್ನೇಹಿತರೆ ಹೋರಾಟವನ್ನ ಮಾಡ್ತಾರೆ ಕೊನೆಗೆ ಅದೇನು ಬ್ಯಾನ್ ಆಗಿರಲ್ಲ ಹಾಗೆ ಇರುತ್ತೆ ಸೊ ಈ ರೀತಿ ಇತಿಹಾಸ ಇರುವಂತ ಸಂಘಟನೆ ಇದು ಸೊ ಇವರ ಸಂಘಟನೆ ಯಾಕೆ ವಿರೋಧಿಸ್ಬೇಕು ಇವತ್ತು ಆರ್ ಎಸ್ ಎಸ್ ನ ಬಿ